ಕಾಂಗ್ರೆಸ್ ನ ಪಾದಯಾತ್ರೆಗೂ ಕೂಡ ಸಚಿವ ಸುಧಾಕರ್ ಆಕ್ಷೇಪಿಸಿದ್ದಾರೆ. ಪಾದಯಾತ್ರೆ ಕೈಬಿಡಲು ಸುಧಾಕರ್ ಮತ್ತೆ ಮನವಿ ಮಾಡಿದ್ದಾರೆ. ಪರೋಕ್ಷವಾಗಿ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸುಧಾಕರ್. ಕಾಂಗ್ರೆಸ್ ನಾಯಕರ ಮನಸ್ಸು ಪರಿವರ್ತನೆ ಆಗಬಹುದು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಿರಬೇಕು. ಜನ ಎಲ್ಲವನ್ನ ಗಮನಿಸುತ್ತಾ ಇದ್ದಾರೆ ಎಂದರು ಸಚಿವ ಸುಧಾಕರ್. ಜನರು ತೀರ್ಮಾನ ಮಾಡ್ತಾರೆ ಅಲ್ವಾ, ಜನರು ತೀರ್ಮಾನ ಮಾಡ್ತಾರೆ, ಎಲ್ಲವನ್ನು ನೋಡ್ತಾ ಇದ್ದಾರೆ. ನಾವೇನು ಯಾವುದೋ ದುರುದ್ದೇಶದಿಂದ ಕಾನೂನನ್ನಾಗಲಿ ಮಾರ್ಗಸೂಚಿಯನ್ನಾಗಿ ಹೊರತಂದಿಲ್ಲ. ನಮ್ಮ ಕಣ್ ಮುಂದೆ ಹೋಗ್ತಾ ಇದೆ, ವೇಗವಾಗಿ ಹರಡ್ತಾ ಇದೆ, ವೇಗವಾಗಿ ಹೆಚ್ಚಾಗ್ತಾ ಇದೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಹಿತವನ್ನು ಕಾಯುವಂಥ ಮನಸ್ಸಿದೆ ಅಂತ ತಿಳ್ಕೊಂಡಿದ್ದೇನೆ. ಅವ್ರ ಮನಸ್ಸು ಪರಿವರ್ತನೆ ಆಗ್ಬೋದು. ಇದನ್ನೆಲ್ಲ ನೋಡಿ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ದಿನೇ ದಿನೇ ಎಷ್ಟಾಗ್ತಾ ಇದೆ ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಂಥವರು, ಅನೇಕ ಸಲ ಕೆಲವು ಮಂತ್ರಿಗಳಾಗಿರ್ತಕ್ಕಂಥವ್ರು ಭಾಳ ಪ್ರಮುಖ ಸ್ಥಾನಗಳಲ್ಲಿದ್ದಾರೆ ಆ ಪಕ್ಷದಲ್ಲಿ. ಇದೆಲ್ಲವನ್ನು ನೋಡ್ತಾರೆ. ಅವರು ಕೂಡ ಭಾಳ ವರ್ಷಗಳು ದೀರ್ಘಕಾಲಕ್ಕೆ ದೇಶವನ್ನು ಆಳಿದ್ದಾರೆ, ರಾಜ್ಯದಲ್ಲಿ ಆಡಳಿತ ನಡೆಸಿದ್ದಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.